ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಗಾಂಧಿ ಎನ್ನುವಂತಹ ಒಂದು ಪಾಠವನ್ನು ನೋಡ್ತಾ ಇದ್ದೀವಲ್ಲ. ಬೆಸಗರಗಳ್ಳಿ ರಾಮಣ್ಣನವರ ಗಾಂಧಿ ಎನ್ನುವಂತಹ ಪಾಠವನ್ನು ಪ್ರಾರಂಭ ಮಾಡಿದ್ವಿ. ಅದು ಒಂದು ಕಥೆ ಅಲ್ವಾ. ಆ ಕಥಾಭಾಗದಲ್ಲಿ ಏನಿತ್ತು, ಬೆಳ್ಳಕೆರೆ ಎನ್ನುವಂತಹ ಒಂದು ಬಳ್ಳಿ, ಅದನ್ನು ಒಮ್ಮೆ ಮೆಲ್ಕಾಕೊಂಡು ಮುಂದೆ ಹೋಗೋಣ. ಬೆಳ್ಳಕೆರೆ ಎನ್ನುವಂತಹ ಒಂದು ಹಳ್ಳಿಯಿಂದ ಒಬ್ಬ ಹೆಂಗಸು ಮತ್ತೆ ಒಬ್ಬ ಮಗ, 15 ವರ್ಷದ ಒಬ್ಬ ಮಗ, 40 ವರ್ಷದ ಪ್ರಾಯದ ಒಬ್ಬ ಹೆಂಗಸು ಆಸ್ಪತ್ರೆಗೆ ಬಂದಿದ್ದಾರೆ ಅಲ್ವಾ. ಆಸ್ಪತ್ರೆಗೆ ಬಂದು ಹೊರಗಿನ ಹೋರಾಟದಲ್ಲಿ ಕಂಬಕ್ಕೆ ಹೊರಗಿಕೊಂಡು ಆ ಹುಡುಗ ಕೂತಿದ್ದಾನೆ. ಅವನು ಹೇಗಿದ್ದ ಹುಡುಗ ಅಂತಂದ್ರೆ, ಜೀವನದಲ್ಲಿ ಒಂದು ರೀತಿ ಜಿಗುಪ್ಸೆ ಬಂದ ಹಾಗೆ ಇದ್ದ ಅಲ್ವಾ. ಇದನ್ನೆಲ್ಲ ನೋಡಿದ್ವಿ, ಜಿಗುಪ್ಸೆ ಬಂದಂತಹ ರೀತಿಯಲ್ಲಿ ಒಂದು ಗಂಬಕ್ಕೆ ಹೊರಕೊಂಡು ಕೂತಿರ್ತಾನೆ. ಯಾವ ಉತ್ಸಾಹವೂ ಇಲ್ಲದೆ ಬರೋವರನ್ನ ಹೋಗುವವರನ್ನೆಲ್ಲ ನೋಡ್ತಾ ಇದ್ದಾನೆ, ಆದ್ರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಆದ್ರೆ ಆ ಸಮಯದಲ್ಲಿ ತಾಯಿ ಹತ್ರ ಹೇಳ್ತಾನೆ, ಎಷ್ಟೊತ್ತಾದ್ರೂ ಯಾರು ನಮ್ಮನ್ನ ಗಮನಿಸ್ಲಿಲ್ಲ ಅಂತ ಹೇಳಿ ತಾಯಿ ಹತ್ರ ಹೇಳ್ತಾನೆ, ಬಿಸಿಲು ಜಾಸ್ತಿ ಆಗ್ತಾ ಇದೆಯವ್ವ, ಊರಿ ಹೋಗೋಣ ಅಂತ ಹೇಳಿ ಕರೀತಾ ಇದ್ದಾನೆ ತಾಯಿ ಅಂತಲ್ಲ. ಅದಕ್ಕೆ ತಾಯಿ ಏನ್ ಹೇಳ್ತಾಳೆ, ನಾವು ಬರೋದು ಬಂದ್ಬಿಟ್ಟಿದ್ದೇವೆ, ಡಾಕ್ಟರ್ ಅನ್ನ ಭೇಟಿಯಾಗಿ ಏನಾಗಿದೆ ಅನ್ನೋದನ್ನ ತಿಳ್ಕೊಂಡೇ ಹೋಗೋಣ, ಇಷ್ಟೊಂದು ಕಾಯಿದೆ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಅಂತ ಹೇಳಿ ಏನ್ ಹೇಳ್ತಾರೆ ತಾಯಿ. ಆದ್ರೆ ಮಗ ಏನ್ ಹೇಳ್ತಾನೆ, ನಾವು ಬಂದಿದ್ದೆ ಅವಾಗ ಬೆಳಗಿನ ನಸುಕಿನಲ್ಲೇ ಬಂದಿದ್ದೇವೆ, ಈಗ ಬಿಸಿಲು ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಇಷ್ಟು ತನಕ ಅಂತ ಹೇಳಿ ಕಾಯೋದು ಅಂತೇಳಿ ಮಗ ಹೇಳ್ತಾರೆ. ಆದ್ರೆ ನನ್ನ ನಿನ್ನನ್ನು ಯಾರು ಕೇಳ್ತಾರೆ ಹೇಳಿ, ನನ್ನ ನಿನ್ನ ರಾಘವ ಯಾರು ಕೇಳ ಅಂತ ಹೇಳಿ ಕೇಳ್ತಾರೆ ಅಲ್ವಾ. ಆ ನಂತರ ತಾಯಿಗೇನು ಮಗನ ರೋಗ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಗುಣಪಡಿಸ್ಬೇಕು ಅನ್ನುವಂತ ಆಸೆಯನ್ನು ಕೊಟ್ಟಂತವ್. ಅದಕ್ಕಾಗಿ ನೀನು ಸುಮ್ಮಿರೋ, ಬರೋದಂತೂ ಬಂದಿದ್ದೇವೆ, ಓದಿಸ್ಕೊಂಡೇ ಹೋಗೋಣ ಅಂತ ಹೇಳ್ತಾಳೆ. ಆಗ ಹೇಳ್ತಾಳೆ, ಯಾರು ನನ್ನನ್ನು ಗಮನಿಸುತ್ತಿದ್ದಾಗ ತಾಯಿಗೆ ಆಗುವಂತ ಅವಮಾನವನ್ನ, ಆ ತಾಯಿಗಿರುವಂತಹ ನೋವನ್ನ ಬಾಲಕ ಗಮನಿಸಿದ. ಅದಕ್ಕೆ ಕೇಳ್ತಾನೆ, ಇದು ನಾನು ಯಾವ ರಾಜ್ಯ ಆಡ್ಬೇಕು ನೋಡಿ, ಅನುಭವಕ್ಕೆ ಮೀರಿದಂತಹ ಒಂದು ಮಾತುಗಳ ಬಾಯಿಗೆ ಬಂದಿರುವುದನ್ನು ನಾವು ಗಮನಿಸಿದ್ದೇವೆ. ಇಂತಹ ಒಂದು ಮಾತನ್ನ ಕೇಳಿ ಹೆತ್ತ ಕರುಳು ಚುರುಕ್ಕಂತು, ಇಂತಹ ಒಂದು ಅನುಭವದ ಮಾತನ್ನ, ವಯಸ್ಸಿಗೆ ಮೀರಿದಂತಹ ಮಾತನ್ನ ಕೇಳಿ ತಾಯಿಯ ಮನಸ್ಸಿಗೆ ನೋವಾಯಿತು. ನೋವಾದಂತಹ ತಾಯಿ ಕಣ್ಣಿಂದ ನೀರು ಬರ್ತಾ ಇದೆ, ಸೆರೆಗಳಿಂದ ಕಣ್ಣು ಒರೆಸಿಕೊಂಡು ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಕಣ್ಣನ್ನ ಒರೆಸಿಕೊಂಡಂತಹ ನೋಡಿದಂತಹ ಒಂದು ಬಾಲಕ ಯೋಚನೆ ಮಾಡಿದ ತಾಯಿಗೆ, ನನ್ನಿಂದ ಇಷ್ಟೊಂದು ಅವಮಾನ ಆಗ್ತಾ ಇದೆ, ಪ್ರತಿಕ್ರಿಯಿಸಿದಷ್ಟು ಅಸಹಾಯಕರಾಗಿದ್ದಾಳೆ, ಅದಕ್ಕಾಗಿ ಇನ್ನು ನಾನು ತಡ ಮಾಡಲಿಕ್ಕೆ, ಇನ್ನು ಇಲ್ಲೇ ಕೂತ್ರೆ ನಮ್ಮನ್ನ ಯಾರೂ ಕರೆಯೋದಿಲ್ಲ ಅಂತೇಳಿ ಯೋಚನೆ ಮಾಡಿದಂತಹ ಬಾಲಕ ನಡಕ್ಕನೆ ಎದ್ದು ಮುಂದುವರೆದ. ಇಲ್ಲಿ ತನಕ ನೋಡಿದ್ವಿಲ್ವಾ, ಅಂದ್ರೆ ಅಲ್ಲಿ ಕೂತಲ್ಲಿಂದ ಎದ್ದರಿಂದ ಒಮ್ಮೆ ತಾಯಿ ನೋಡ್ತಾ ಇದ್ದಾರೆ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ, ದರಕ್ಕನೆ ಮೇಲೆ ಎದ್ದು ಮುಂದುವರಿದ, ಎಲ್ಲಿ ಹೋಗ್ತಾನೆ ಅವನಿಂದ ನೋಡಿ. ಈಗ ನಾವು ಮುಂದೆ ನೋಡೋಣ, ಎಲ್ಲಿ ಹೊರಟಿದ್ದಾನೆ ಆ ಬಾಲಕ ಅನ್ನೋದನ್ನ ಈಗ ಮುಂದಿನ ಭಾಗದಲ್ಲಿ ನೋಡೋಣ. ಹೋಗ್ತಾ ಇದ್ದಾನೆ, ಮಗನನ್ನ ಕೇಳ್ತಾಳೆ ತಾಯಿ, ಏನಂತ ಎಲ್ಲಿಗೆ ಮಗ ಕೇಳ್ತಾಳೆ, ಎಲ್ಲಿಗೆ ಹೊರಟೆ, ಎಷ್ಟು ಕೂತ್ಕೊಂಡಿದ್ನಲ್ಲ, ಈಗ ದರಕ್ಕನೆ ಒಂದೇ ಸಲ ಎದ್ದು ನಿಂತೇ ಬಿಟ್ಟ, ನಿಂತವರು ಮುಂದೆ ಹೋಗ್ತಾ ಇದ್ದಾನೆ, ಮುಂದೆ ಹೋಗ್ತಾ ಇರೋದನ್ನ ನೋಡ್ತಾರ ಅವರು, ಎಲ್ಲಿ ಮಗ, ಅವನು ಹೇಳ್ತಾರೆ ಡಾಕ್ಟರ್ ನೋಡೋಕೆ ನೋಡಿ, ಡಾಕ್ಟರ್ ನೋಡಲಿ ತಾಯಿ ಕೇಳಲ್ವ, ಎಲ್ಲಿ ಮಗ ಎಲ್ಲಿ ಕೊಟ್ಟೆ ಈ ರೀತಿಯಾಗಿ, ಹಾಗೆ ಹೇಳ್ತಾರೆ ನಾನು ಡಾಕ್ಟರ್ ನೋಡೋಕೆ, ಡಾಕ್ಟರ್ ನೋಡ್ಲಿಕ್ಕೆ ಹೋಗ್ತೇನೆ ನಾನು ಅಂತ ಹೇಳ್ತಾರೆ. ಆಗ ತಾಯಿ ಹೇಳ್ತಾರೆ, ಲೋ ಮೊದಲೇ ಕೂರಾಡ್ತಿ, ಬಿದ್ದಿಟ್ಟು ಕುಟಿಗನಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಮೊಸರಿಕೊಂಡವನೇ, ವೈದ್ಯಾಧಿಕಾರಿಗಳ ಕೊಠಡಿಯನ್ನ ಪ್ರವೇಶಿಸಿ ನೆರಳಿದ್ದ ಜನರ ಗುಂಪನ್ನ ಸೇರಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ. ಆಗ ಅವನು ಹೇಳ್ತಾಳೆ, ಅವನು ಹೋಗುವಂತಹ ರೀತಿಯನ್ನ ನೋಡಿ ಹೇಳ್ತಾಳೆ, ಲೋ ಮೊದಲೇ ದೂರಾಡ್ತಿ, ಬಿದ್ದಿಟ್ಟು ಕುಟಿಗನಪ್ಪ ನೋಡಿ, ಅಂದ್ರೆ ಆ ತಾಯಿಗೆ ನೋವಾಗ್ತಾ ಇದೆ, ಮಗ ಹೋಗ್ತಾ ಇರುವಂತಹ ರೀತಿಯನ್ನ ಮೊದಲೇ ದೂರಾಡ್ತಿ ಅಂದ್ರೆ ಅಪ್ಪ ಅರ್ಥ ಮಾಡ್ಕೊಳ್ಬೇಡಿ, ಏನಂತೆ ದೂರಾಡೋದು ಯಾರು ಹೇಳ್ತೇವೆ ನೋಡಿ, ಫುಲ್ ಟೈಟರ್ ಹಿಂಗ್ ನಿಲ್ಲಿಕ ಹಿಂಗ್ ಅಲಾಡ್ತಾ ಹೋಗ್ತಾರೆ ನೋಡಿ, ಅಂತವ್ರಿಗೆ ಹೇಳ್ತಾರೆ
ಆ ರೀತಿಯಾಗಲ್ಲ. ಕಾಯಿಲೆಯಿಂದ ಬಳಲ್ತಾ ಇರುವಂತವನು, ನಿಂತುಕೊಳ್ಳುವ ಶಕ್ತಿಯೂ ಅವನಲ್ಲಿ ಇಲ್ಲ. ಅದಕ್ಕಾಗಿ ಅವನು ಏನ್ ಮಾಡ್ತಾನೆ, ನಡೆದಾಡುವ ಶಕ್ತಿ ಇಲ್ಲ, ನಿಂತುಕೊಳ್ಳುವ ಶಕ್ತಿ ಇಲ್ಲ, ಕೂತ್ಕೊಳ್ಳಿ ಜಾಸ್ತಿ ಆಗ್ತಲ್ಲ, ಅಂತ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ಅದಕ್ಕಾಗಿ ಅವನು ಏನ್ ಮಾಡ್ತಾನೆ, ನಿಂತುಕೊಳ್ಳಿಕ್ ಆಗದೆ ಹೋಗ್ಲಿಕ್ಕಾಗದೆ ದೂರಾಡ್ತಾನೆ, ಅಲಾಡ್ತಾ ಹೋಗ್ತಾ ಇದ್ದಾನೆ. ಅದಕ್ಕಾಗಿ ಮಗನಿಗೆ ಏನಾಗಿದೆ, ಎಷ್ಟು ತ್ರಾಸು ಆಗ್ತಾ ಇದೆ ಅನ್ನೋದು ತಾಯಿ ತಾನೆ ಗೊತ್ತಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಮೊದಲೇ ದೂರಾಡ್ತಾ ಇದೆಯಾ, ನಡೀಲಿಕ್ಕೆ ಆಗ್ತಾ ಇಲ್ಲ, ನಿನ್ನ ಹತ್ರ ಬಿದ್ದಿನಿ ಬಿಟ್ಟಿದಾರಪ್ಪ, ಬಿದ್ದು ಹೋಗ್ಬಿಟ್ಟಿಯ ನೀನು ಅಂತೇಳಿ ತಾಯಿ ಅದನ್ನ ಹಿಡ್ಕೊಳ್ಲಿಕ್ಕೆ ಹೋದ್ರು. ಹೋಗಲ್ವಾ, ನಾನು ಬರ್ತೇನೆ, ನೀನು ಒಬ್ಬನೇ ಹೋಗ್ಬೇಡ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಿನ್ನ ಹತ್ರ, ನಾನು ಹಿಡ್ಕೊಳ್ತೇನೆ ಅಂತೇಳಿ ತಾಯಿ ಏನ್ ಮಾಡ್ಲು, ಮಗನ ಕೈಯನ್ನ ಹಿಡಿದುಕೊಳ್ಳಿಕ್ಕೆ ಹೋದ್ರು. ಹಾಗೇನ್ ಮಾಡ್ತಾನೆ, ಹಿಡ್ಕೊಳ್ಳಿಕ್ಕೆ ಬಂದಂತ ತಾಯಿಯ ಕೈಗಳಿಂದ ಉಸಿರಿಕೊಂಡವನೇ ಅಂದ್ರೆ ಏನ್ ಮಾಡ್ದ, ಕೈಯನ್ನು ಹುಡ್ಕೊಂಡ, ಬೇಡ ನಿಂತ್ಕೊಳ್ಳು ನಾನು ಒಬ್ಬನೇ ಹೋಗ್ತೇನೆ ಅನ್ನುವಂತ ರೀತಿಯಲ್ಲಿ ಹಿಡ್ಕೊಳ್ಳಿಕ್ಕೆ ಬಂದಂತ ತಾಯಿಯ ಕೈಯನ್ನ ತಪ್ಪಿಸಿಕೊಂಡು ಬಿಡಿಸಿಕೊಂಡು ವೈದ್ಯಾಧಿಕಾರಿಗಳ ಕೊಠಡಿಯನ್ನ ಪ್ರವೇಶಿಸಿದ. ಏನ್ ಮಾಡಿದ, ವೈದ್ಯಾಧಿಕಾರಿಯ ಕೊಠಡಿಯನ್ನ ಪ್ರವೇಶಿಸಿದ, ಅಂದ್ರೆ ಡಾಕ್ಟರ್ ಕೊಠಡಿಯನ್ನ, ಡಾಕ್ಟರ್ ಇರುವಂತ ಕೊಠಡಿ ಇರುತ್ತಲ್ಲ ರೂಮ್, ಆ ಕೊಠಡಿಯನ್ನ ಪ್ರವೇಶ ಮಾಡಿಯೇ ಬಿಟ್ಟ. ನೆರೆದಿದ್ದ ಜನರ ಗುಂಪನ್ನ ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ಹೋಗಿ ನಿಂತ. ನೆರೆದಿದ್ದ ಗುಂಪನ್ನ ಸೀಳಿ ಅಂದ್ರೆ ಅವ್ರನ್ನ ಸಿಗದಾಗ್ತು ಅಂತ, ಅವರನ್ನ ಸರಿಸಿಕೊಂಡು ಅಂದ್ರೆ ಇನ್ನೂ ಡಾಕ್ಟರ್ ಎದುರಿಗೆ ಜನ ನಿಂತ್ಕೊಂಡಿದ್ದಾರೆ, ಅವರನ್ನೆಲ್ಲ ಸೀಳಿ ಅಂದ್ರೆ ಅವರನ್ನೆಲ್ಲ ಆ ಕಡೆ ಈ ಕಡೆ ಸರಿಸಿ ಮುಂದೆ ಹೋದ. ನೋಡಿ ಎಷ್ಟು ಧೈರ್ಯವಂತ, ಇಲ್ಲಿ ತನಕ ಸುಮ್ಮನೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲದೆ ಕುತ್ಕೊಂಡು ಇದ್ದಂಥವನು ಈಗ ಏನಾಗುತ್ತೆ, ಆ ಒಂದು ನೋವು ಅನ್ನೋದೇ ವಿಶ್ವವಾಗುತ್ತಿರುತ್ತೆ. ಈ ಒಂದು ರೀತಿಯ ಸಿಟ್ಟು ಬರ್ತಾ ಇದೆ ಅಂದರೆ, ಆದರೆ ಸಿಟ್ಟನ್ನು ಯಾರ ಮೇಲೆ ತೋರಿಸ್ಕೊಳ್ಳೋದು, ಯಾರ ಹತ್ರ ಹೇಳೋದು, ಹೇಳಿದ್ರು ಕೇಳೋದು ಯಾರಿದ್ದಾರೆ ಅಲ್ಲಿ ಅಲ್ವಾ, ಡಾಕ್ಟರ್ನ ಕೇಳಿ ಬಿಡೋಣ ಅಂಥೇಳಿ ಡಾಕ್ಟರ್ ಬಳಿಯಲ್ಲಿ ಹೋದ. ಅಕ್ಕಪಕ್ಕದಲ್ಲಿದ್ದವರನ್ನೆಲ್ಲ ಆಚರಿಸಿಕೊಂಡು ವೈದ್ಯಾಧಿಕಾರಿಯ ಮೇಜಿನ ಮುಂದೆ ಹೋಗಿ ನಿಂತ. ನಿಂತ್ಕೊಂಡು ಹೇಳ್ತಾನೆ, ಜೋರಾಗಿ ಹೇಳಿದ, ಗಟ್ಟಿಯಾದಂತಹ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ಸಾ ನಾನು ನಮ್ಮಮ್ಮ ಒತ್ತಾರೆಯಿಂದ ಕಾಯ್ಕೊಂಡೀವಿ ನೋಡಿ, ಸಾ ಸಾರ್ ಅಂತ ಹೇಳಿ ಹೋಗ್ತಾ ಇದ್ದಾನೆ, ಜೋರಾಗಿ ಹೇಳ್ತಾ ಇದ್ದಾನೆ, ಸಾರ್ ನಾನು ನಮ್ಮಮ್ಮ ಒತ್ತಾರೆಯಿಂದ ಹೋಗ್ತಾರೆ ಅಂದ್ರೆ ಬೆಳಗಿನ ನಸುಕಿನಲ್ಲಿಯೇ ಬಂದಂತವ್ರು ನಾವು, ಬೆಳಗಿನ ನಸುಕಿನಲ್ಲಿಯೇ ನಾವು ಕಾಯ್ತಾ ಇದ್ದೇವೆ, ಒತ್ತಾರೆಯಿಂದ ನಾನು ನಮ್ಮಮ್ಮ ನಾನು ನನ್ನ ತಾಯಿ ಕಾಯ್ಕೊಂಡಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿ ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ, ತಲೆ ಎತ್ತಿ ನೋಡ್ತಾನೆ ವೈದ್ಯಾಧಿಕಾರಿ, ಯಾರಪ್ಪ ಎಷ್ಟು ಜೋರಾಗಿ ನನ್ನ ಎದುರಿಗೆ ಬಂದು ನಿಂತ್ಕೊಂಡು ಕರೀತಾ ಇದ್ದಾರೆ, ಈಗಾಗಲೇ ಎಷ್ಟು ಜನ ಅವ್ರ ಎದುರಿಗೆ ನಿಂತ್ಕೊಂಡಿದ್ದಾರೆ, ಯಾರು ಎಷ್ಟು ಜೋರಾಗಿ ಹೋಗ್ಲಿಲ್ಲ, ನೀನಪ್ಪ ಜೋರಾದಂತಹ ಧ್ವನಿಯನ್ನೇ ಕರೀತಾ ಇದ್ದಾನೆ, ಯಾರಿರ್ಬೋದು ಅಂತೇಳಿ ವೈದ್ಯಾಧಿಕಾರಿ ಕತ್ತೆ ಕತ್ತು ಎತ್ತಿ ಕತ್ತನ್ನ ಎತ್ತಿ ನೋಡ್ತಾ ಇದ್ದಾನೆ. ಎದುರಿಗಿರುವಂತಹ ವ್ಯಕ್ತಿ ಯಾರು ಅನ್ನೋದನ್ನ ನೋಡ್ತಾ ಇದ್ದಾನೆ. ಹೇಗಿದ್ದಾನೆ ವ್ಯಕ್ತಿ ನೋಡಿ, ಸುಮಾರು ಎತ್ತರದ ನರಪೇಟರ ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ ನೋಡಿ ಡಾಕ್ಟರ್ ಕಣ್ಣಿಗೆ. ಅವನು ಹೇಗೆ ಕಂಡ ನೋಡಿ, ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಏನಂತ, ಆ ವ್ಯಕ್ತಿ ಹೇಗಿದ್ದ, ಸುಮಾರು ಎತ್ತರ ಅಂದ್ರೆ ಬಹಳ ಎತ್ತರನೂ ಅಲ್ಲ ಸಣ್ಣನೂ ಅಲ್ಲ, ಸುಮಾರು ಎತ್ತರ ಇದ್ದಾರೆ, ಸಾಮಾನ್ಯ ಎತ್ತರ ಇದ್ದಾನೆ, ನರಪೇತಲ್ಲ ನೋಡಿ, ನರಪೇತಲ್ಲ ಅಂತ ಯಾರು ಹೇಳ್ತೀವಿ ನಾವು, ತೆಳ್ಳನೆಯ ತೆಳ್ಳನೆಯ ಮನುಷ್ಯ ಅಂದ್ರೆ ಬಹಳ ಬರೀ ಇದ್ದಂಥವರಿಗೆ, ತೆಳ್ಳಗಿರುವಂತವರಿಗೆ ನರಪೇತಲ ಅಂತ ಹೇಳಿ ಕರೀತಾರೆ ಅಲ್ವಾ. ಸಾಮಾನ್ಯವಾಗಿ ವಾಡಿಕೆಯಲ್ಲಿ ತೆಳ್ಳಗಿರುವಂತಹ ವ್ಯಕ್ತಿ ಬಂದ ನೋಡ, ಅವನ ನರಪೇತಲ, ನರಪೇತಲ ಇದ್ದಾಗಿದ್ದಾನೆ ಅಂದ್ರೆ ಅವನನ್ನ ಗುರುತಿಸುವಂತಹ ರೀತಿ ಹಾಗೆ, ಕೆಲವೊಬ್ರು ಎಲ್ಲ ಹಾಗೆ ದಪ್ಪ ಇರೋದು ಬಂದ ನೋಡ ತುಂಬ ಬಂದು ಅಂದ್ರೆ ಅವನನ್ನ ಕರೆಯಲು ಹಾಗೆ ಒಳ್ಳೆ ನೋಡ ಒಳ್ಳೆ ಅಂದ್ರೆ ಕೆಲವೊಬ್ಬರ ಹೆಸರು ಕೂಡ ನೆನಪಿಲ್ಲದೆ ಆ ಒಂದು ರೀತಿಯಲ್ಲಿ ಅವರನ್ನ ಗುರುತಿಸ್ತಾರೆ. ಓ ಅವನ ಉಳ್ಳ ಹೀಗೆ, ಅವನ ದುರ್ಮ, ಇವನ ನರಪೇತಲ, ಹೀಗೆ ಅವನ ಒಂದು ಹಾವ ಭಾವವನ್ನ ಹೊರಗಿನ ಒಂದು ಬಾಹ್ಯ ಸೌಂದರ್ಯವನ್ನು ನೋಡಿ ಅವರನ್ನ ಗುರುತಿಸುವಂತಾನೆ. ಅವರ ಹೆಸರು ಕೇಳಿದ್ರು ಗೊತ್ತಿರೋದಿಲ್ಲ, ಇಂಥವ್ರು ಗೊತ್ತಿದೆ ಕೇಳಿಲ್ಲ, ಓ ಆಗ ನಂತರ ಹೀಗಿದ್ದಾನೆ ಅಂತ ಹೇಳಿದ್ರು. ಓ ಅವನ ಉಳ್ಳ ಇದ್ದಂಥವ್ರು ದುಮ್ಮ ಇದ್ದಂಥವ್ರು ಹೀಗೆ ಆ ರೀತಿಯಾಗಿ ಹೇಳುವಂತ ಒಂದು ಪರಿಪಾಠ. ಅದಕ್ಕಾಗಿ
ಗಾದೆಯಲ್ಲಿ ಕೊಟ್ಟಿರುವಂತದ್ದು ನರಪೇಗಲ ಅಂದ್ರೆ ಬಾರಿ ಇದ್ದಾನೆ, ಎಳ್ಳನೆಯ ವ್ಯಕ್ತಿ ಅಂತ ಸುಮಾರು ಎತ್ತರ ಇದ್ದಾನೆ. ಅಗಲ ಕಿವಿಗಳ ಕಿವಿ ಮಾತ್ರ ಅಗಲ ಇದೆ. ಹೊಟ್ಟೆ ಉಬ್ಬಣ್ಣನ ಹೊಟ್ಟೆ ದೊಡ್ಡದಾಗಿದೆ. ಹೊಟ್ಟೆ ಉಬ್ಬಣ್ಣ ನೋಡಿ ಅಂದ್ರೆ ಹೊಟ್ಟೆ ಮಾತ್ರ ದೊಡ್ಡದಾಗಿದೆ, ಕೈಕಾಲಲ್ಲಿ ಸಣ್ಣದು, ಕಿವಿ ಮಾತ್ರ ಅಗಲ ತೆಳ್ಳಗೆ ಇದ್ದಾನೆ, ಸುಮಾರು ಎತ್ತರ ಇದ್ದಾನೆ. ನನ್ನ ಮುಂದೆ ಬಂದು ನಿಂತಿದ್ದಾನೆ. ಯಾರೆದುರಿಗೆ? ಡಾಕ್ಟರ್ ಎದುರಿಗೆ ಬಂದು ನಿಂತಂತಹ ವ್ಯಕ್ತಿ ಡಾಕ್ಟರ್ ಕಣ್ಣಿಗೆ ಈ ರೀತಿಯಾಗಿ ಕಂಡ. ಅಷ್ಟೇ ಅಲ್ಲ, ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ನೋಡಿ, ಅವ್ಯಕ್ತ, ಅವ್ಯಕ್ತ ಅಂದ್ರೆ ಈ ಕಾಣದ ಅಂತ ಹೇಳ್ತೇವೆ. ಅವ್ಯಕ್ತ ಅಂದ್ರೆ ಕಾಣದ ಅಂದ್ರೆ ಕಾಣಿಸೋದಿಲ್ಲ ಅಂತ ಒಂದು ನೋವು ಒಳಗಡೆ ತುಂಬಿಕೊಂಡಿದೆ. ಅವ್ಯಕ್ತ ನೋವಿನ ರೋಷ, ಆ ನೋವೇ ರೋಷವಾಗ್ತಿರ್ತದೆ. ಜಾಸ್ತಿ ಅವಮಾನವಾದಾಗ ನೋಡಿ ಅದೇ ಸಿಟ್ಟಾಗ ದ್ವೇಷವಾಗ ರೋಷವಾಗ ಅದೇ ಆಗಿದ್ದ ಅವನ ಪರಿಸ್ಥಿತಿ. ಇಷ್ಟೊತ್ತಾ ಇದ್ದ ನನ್ನನ್ನು ಯಾರು ಗಮನಿಸ್ತಿಲ್ಲ, ಯಾರು ಮಾತಾಡಿಸ್ತಿಲ್ಲ ಅಂತಂದ್ರೆ ಯಾರಿಗೆ ತಾನೇ ತಾಳ್ಮೆ ಇರುತ್ತೆ? ಯಾರು ಸಹನೆಯಿಂದ ಅಷ್ಟೊತ್ತು ಕಾಯ್ತಾ ಕೂತ್ಕೊಳ್ತಾರೆ? ಆದ್ರೆ ಇವನು ಇಷ್ಟೊತ್ತು ಕಾಲಿಟ್ಟು ಕಾಯಿಲೆಗೊಳಗಾದಂತ ಸರಿಯಾಗಿರುವಂತವರೇ ಸ್ವಲ್ಪ ನೆಗಡಿ ಆದಂತವರೇ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಆಗೋದಿಲ್ಲ. ನಮಗೆ ಸಿಟ್ಟು ಬಂದೇ ಬಂದು ನಾನು ಇಷ್ಟೊತ್ತು ಕಾಯಿಸ್ತಾ ಇದ್ದೇನೆ, ಇವನು ಯಾವ ಸಿಗಣ ಇಲ್ಲದಿದ್ದ ಹೇಳಿಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಇವನಿಗೆ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ, ನಡೀಲಿಕ್ಕೆ ಆಗೋದಿಲ್ಲ, ನಿಂತ್ಕೊಳ್ಳುವ ಶಕ್ತಿ ಇಲ್ಲ. ಅಂತವನು ಬೆಳಿಗ್ಗೆ ಬಂದಂತವನು ಮಧ್ಯಾಹ್ನದ ಕಾಯ್ತಾ ಇದ್ದಾನೆ, ಯಾರು ಅವರನ್ನ ಗಮನಿಸ್ಲಿಲ್ಲ ಅಂತಂದ್ರೆ ಹೇಗಾಗುವುದು? ಎಷ್ಟು ಅವಮಾನ ಅವನಿಗೆ ಆಗುವುದು? ಅದಕ್ಕಾಗಿ ಆ ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಕಾಣದೇ ಇರುವಂತಹ ಒಂದು ನೋವು ಎಲ್ಲೋ ಒಂದು ಒಳಗಿದೆ ಮನಸ್ಸಿನಲ್ಲಿ, ಆದ್ರೆ ಅದನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ತೋರ್ಪಡಿಸ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಅಂದ್ರೆ ಆ ನೋವಾದಂತಹ ಸಮಯದಲ್ಲಿ ಈ ರೀತಿ ಆಗುವುದು ಸಹಜ. ಏನಾದ್ರೂ ಆದ್ರೆ ಜನಸಾಮಾನ್ಯರೇ ಆಗಿದ್ರೆ ಇಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಿದ್ದೇವೆ ನಾವು? ನೀವು ಆಸ್ಪತ್ರೆ ಹೋದಾಗ ಯಾರು ನಮ್ಮನ್ನ ಗಮನಿಸಲಿಲ್ಲ, ಯಾರು ನಮ್ಮನ್ನ ಕರಲಿಲ್ಲ ಅಂತ ಸುಮ್ಮನೆ ಬರ್ತೇವೆ ನಾವು? ಒಂದಿಷ್ಟು ಬೈಗುಳ ಬೈದು ಒಂದಿಷ್ಟು ಹೋಗಾಡಿ ಇಡೀ ಆಸ್ಪತ್ರೆಯನ್ನು ಒಂದು ಮಾಡ್ಬಿಡ್ತೀವಿ. ಇದ್ದವ್ರೆ ಅಲ್ಲಿ ಇದ್ದವ್ರೆ ಎಲ್ಲ ಓಡೋಬೇಕು, ಏನಾಯ್ತಪ್ಪ ಅಂತ ಓಡದಾಡ್ಲಿಕ್ಕೂ ಸಹ. ಯಾಕಂದ್ರೆ ನಮ್ಮನ್ನ ಗಮನಿಸಿದಾಗ ಅವಮಾನ ಸಿಟ್ಟಾಗಿರುತ್ತೆ. ಯಾಕಂದ್ರೆ ನಮಗಿಂತ ಲೇಟ್ ಆಗಿ ಎಷ್ಟೋ ಜನ ಬಂದವರು ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ನಿಂತು ಹೇಗಾಗ್ಬೇಕು? ನಾವು ಒಂದು ಸರದಿ ಸಾಲಿನಲ್ಲಿ ನಿಂತಾಗ ನಾವು ನಿಂತ ಸಾಲಿನಲ್ಲಿ ಒಬ್ಬ ಮುಂದೆ ಬಂದು ಸೇರ್ಕೊಂಡ್ರೆ ನಮ್ಗೆ ಎಷ್ಟು ಸಿಟ್ಟು ಬರ್ತದೆ? ಯಾಕಂದ್ರೆ ಎಷ್ಟೋ ಪಕ್ಕ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳಿ ಇಲ್ಲಿ ಕಾಯಿಲೆಗೆ ಒಳಗಾದಂತ ಈ ವ್ಯಕ್ತಿಗೆ ಹೇಗಾಗ್ಬೇಡ? ಈ ಬಾಲಕನ ಅವಸ್ಥೆ ಯಾವ ರೀತಿ ಆಗಿದ್ದೇನೆ? ಅದಕ್ಕಾಗಿ ಆ ಒಂದು ಅವ್ಯಕ್ತ ನೋವಿನ ರೋಷ ಅವನ ಮುಖದಲ್ಲಿ ನಿಂತಿದೆ. ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಕಾಣಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಹೋಗಿ ಕೂಗ್ಲಿಕ್ಕೆ ಆಗ್ತದೆ ಡಾಕ್ಟರ್ ಹತ್ರ. ಡಾಕ್ಟರ್ ನಂಗೆ ಎಷ್ಟು ಗೊತ್ತಾಯ್ತು ಅಂತೇಳಿ ಬೈಲಿಕ್ಕೆ ಆಗ್ತದೆ ಡಾಕ್ಟರಿಗೆ? ಇಲ್ಲಲ್ವಾ? ಅದಕ್ಕಾಗಿ ಆ ಅವ್ಯಕ್ತ ನೋವು ಮನಸ್ಸಿನ ಆಳದಲ್ಲಿ ಇದೆ. ನಂತರ ಗುರುದನೇ ಮತ್ತೆ ಹೇಳ್ತಾರೆ, ನನ್ನ ಮಸಿ ನೋಡಿ ಸಾ ವೈದ್ಯಾಧಿಕಾರಿಗೆ ಈ ಅವರೂಪದ ವ್ಯಕ್ತಿಯನ್ನ ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ. ನೋಡಿ, ವೈದ್ಯಾಧಿಕಾರಿಗೆ ಈ ಬಾಲಕ ಈ ರೀತಿಯಾಗಿ ಕಂಡ. ಆಗ ಎಷ್ಟೊತ್ತಾದ್ರೂ ದುರು ದುರನ್ನೇ ನೋಡ್ತಾ ಇದ್ದಾರೆ ಡಾಕ್ಟರ್ ಬಿಟ್ರೆ ಮತ್ತೆ ಏನು ಪ್ರತಿಕ್ರಿಯೆ ಇಲ್ಲ. ಹುಡುಗನಿಗೆ ಅನಿಸ್ತದೆ ಅವನನ್ನೇ ನೋಡ್ತಾ ಇದ್ರೆ ಅವನಿಗೆ ಹೇಗಾಗ್ತದೆ? ಈಗಾಗಿರುವಂತ ಅವಮಾನವೇ ಬೇರೆ. ನೀವೆಲ್ಲ ಹೋದಾಗ ನಿಮ್ಮನ್ನ ಯಾರು ಮಾತಾಡ್ಸ್ತಾರೆ? ನಿಮ್ಮನ್ನೇ ಹೀಗೆ ದುರು ನೋಡ್ತಾ ಇದ್ರೆ ಹೇಗಾಗ್ಬೇಡ? ನಮ್ಮ ಏನು ನೋಡ್ಕೋತೇವೆ, ಏನಾಯ್ತಪ್ಪ ನಿಮಗೆ, ಎಂತ ಆಗಿದೆಯಪ್ಪ ಅಂತ ನೋಡ್ಕೋತೇವೆ ಅಂದ್ರೆ ಅದು ಒಂದು ರೀತಿಯ ಅವಮಾನವೇ. ಡಾಕ್ಟರ್ ಈ ರೀತಿಯಾಗಿ ಕೆಲವರನ್ನೇ ಹೀಗೆ ಮಾಡ್ತಾ ನೋಡ್ತಾ ಇದ್ರೆ ಹೇಗಾಗ್ಬೇಡ? ಅದಕ್ಕಾಗಿ ಮತ್ತೆ ಅವನೇ ಹೇಳ, ಡಾಕ್ಟರ್ ಅಂತೂ ಏನು ಹೇಳುವಂಗ ಕಾಣಿಸ್ತಾ ಇಲ್ಲ. ಹುಡುಗನೇ ಮತ್ತೆ ಹೇಳ್ದ, ನನ್ನ ಒಸಿ ನೋಡಿ ಸಾರ. ಒಸಿ ಅಂದ್ರೆ ಸ್ವಲ್ಪ, ಒಸಿ ಅಂದ್ರೆ ಹಿಂದೆ ಬಂದಿದ್ದು ಶಬ್ದ, ಒಸಿ ಅಂದ್ರೆ ಸ್ವಲ್ಪ. ನನ್ನ ಒಸಿ ನೋಡಿ ಸಾರ್ ಹೇಳ್ತಾ ನಾನು ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನ ಸ್ವಲ್ಪ ಕುಚೇಷ್ಟೆ ಮಾಡ್ಬೇಕನ್ಸ್ತಂತೆ. ನೋಡಿ ಯಾರು ಹೇಳ್ದಂತವ್ರೀಗ ಈ ಹುಡುಗ ಏನ್ ಹೇಳ್ತಾನೆ? ನನ್ನನ್ನ ಸ್ವಲ್ಪ ನೋಡಿ ಸಾರ್ ಅಂತ ಹೇಳ್ದ. ಆ ವೈದ್ಯಾಧಿಕಾರಿ ಏನ್ ಹೇಳ್ತಾರೆ? ಈ ಹುಡುಗನನ್ನ ನೋಡಿದ್ರೆ ಅಂದ್ರೆ ಅಂತಿಂತವ್ರು ನೋಡಿದ್ರೆ ಕುಚೇಷ್ಟೆ ಮಾಡ್ಬೇಕು ಅನ್ಸ್ತದೆ. ಮಾಡ್ಬೇಕು ಅನಿಸಿದ್ಯಾರಿಗೆ? ಡಾಕ್ಟ್ರಿಗೆ. ನೋಡಿ, ಅಂತ
ಇವರು ಒಬ್ಬ ಮನುಷ್ಯ ವರ್ಗಕ್ಕೆ ಸೇರಿದವರು ಅನ್ನೋದು ನೆನಪಾಯ್ತು.
ತನಕ ಹೇಳ್ತಾ ಇದ್ದಾಳಲ್ಲ ಅವಳು, ನನ್ನ ಗಂಡು ಮಗ ಅಂತ ಇರೋದಿಲ್ಲ ಒಬ್ಬರೇ ಹೇಳಿದ್ಲಲ್ಲ ಅವಳು. ಮತ್ತೆ ಡಾಕ್ಟರ್ ಕೇಳ್ತಾ ಇದ್ದಾರೆ, ಇವನು ನಿನ್ನ ಮಗನಮ್ಮ ಕೇಳ. ಹ್ಞೂ ಸ್ವಾಮಿ, ದೇವರಾಣೆ ಹೇಳಬೇಡಿ ನೋಡು. ಹ್ಞೂ ಸ್ವಾಮಿ, ಹೌದು ದೇವರಾಣೆ ಅಂತ ತಿರುಗಿ ಕೇಳಲಿಕ್ಕಿಲ್ಲ. ದೇವರ ಮೇಲೆ ಪ್ರಮಾಣ ಮಾಡೇಬೇಕು. ಹೌದು ಸ್ವಾಮಿ, ದೇವರಾಣೆ ನನ್ನ ಮಗನೇ, ಅದರಲ್ಲಿ ಯಾವ ಡೌಟು ಇಲ್ಲ. ಹೇಳಬೇಡಿ ಅವ್ ಕೇಳ್ತಾರೆ, ಇವನ ಹೆಸರೇನಮ್ಮ ಹೇಳ. ಮತ್ತು ಮುಂದುವರೆದು ಮತ್ತೆ ಮಾತಾಡಿಸ್ತಾ ಇದ್ದೇನೆ, ಇವನ ಹೆಸರೇನಮ್ಮ ಅವ್ರು ಹೇಳ್ತಾರೆ, ಗಾಂಧಿ ಸ್ವಾಮಿ. ನೋಡಿ ನಿಮ್ಮ ಪಾಠದ ಶೀರ್ಷಿಕೆ ಅಂದ್ರೆ ಹುಡುಗನ ಹೆಸರೇನು ಗಾಂಧಿ ಹೇಳ್ತಾ ಇದ್ದಾರೆ ಅವಳು, ಗಾಂಧಿ ಸ್ವಾಮಿ. ಹಾಗ ಡಾಕ್ಟರ್ ಏನ್ ಹೇಳ್ತಾರೆ, ಏನಮ್ಮ ಹುಡುಗಾಟಕ್ಕೆ ಇವನ ಕಿವಿಗಳು ಗಾಂಧೀಜಿ ಇದ್ದಂತಿವೆ ಅಂದ್ರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡ್ಬಿಟ್ರ. ನೋಡಿ ಡಾಕ್ಟರ್ ಕೇಳುವಂತದ್ದು ಏನು, ಏನಮ್ಮ ನಾನು ಏನಂದೆ ಹುಡುಗಾಟಕ್ಕೆ ಇವನ ಕಿವಿಗಳು ಗಾಂಧೀಜಿ ಇದ್ದಂತಿವೆ ಅಂತ ಹೇಳಿದೆ ಅಷ್ಟೇ. ಹಾಗಂದವ ಅಂದ್ರೆ ಇವರನ್ನೇ ಸಾಕ್ಷಾತ್ ಗಾಂಧಿ ಅನ್ಕೊಂಡ್ಬಿಟ್ರ ನೀವು ತಿಳ್ಕೊಂಡ್ಬಿಟ್ರ ಅಂತೇಳಿ ಕೇಳ್ತಾ ಇದ್ದ. ಅವಾಗ ಹೇಳ್ತಾಳೆ ಅವರು, ಇಲ್ಲ ಸ್ವಾಮಿ ಸುಳ್ಳು ಹೇಳಿದ್ರೆ ನನ್ನ ನಾಯಿ ಬೇಡಿ ಸೇರೋಗ್ಲಿ, ನನ್ನ ನಾಯಿಗೂ ಇವನ ಹೆಸರು ಗಾಂಧಿ ಅಂತ. ನೋಡಿ ಇಲ್ಲಿ ಏನ್ ಹೇಳ್ತಾಳೆ ಡಾಕ್ಟರ್, ಅದಕ್ಕೆ ಈ ರೀತಿಯಲ್ಲಿ ಕೇಳಿದ್ರೆ ಹೆಸರು ಕಟ್ಕೊಂಡು ಏನಾಗ್ಬೇಕಾಗಿದೆ ಡಾಕ್ಟರ್ಗೆ, ಇವನು ಹೇಗೆ ಇರಲಿ ಇವನ ಹೆಸರು ಏನೇ ಆಗಲಿ ಅದೇ ಮಗ ಆಗಿರಲಿ ಬಂದಿದ್ದು ಯಾಕೆ ಕಾಯಿಲೆ ತೋರಿಸ್ಕೊಂಡು ಹೋಗ್ಲಿ ಡಾಕ್ಟರ್ಗೆ, ಅಂತ ಬಯೋಡೇಟೆಲ್ಲ ಬೇಕಾ ಡಾಕ್ಟರ್ ಆದಂತ ಅದೆಲ್ಲ ಕೇಳ್ತಾ ಕುತ್ಕೊಳ್ಬೇಕಾ. ನೋಡಿ ಅದಕ್ಕಾಗಿ ಅವಳು ಏನ್ ಹೇಳುದು, ಇಲ್ಲ ಸ್ವಾಮಿ ಸುಳ್ಳು ಹೇಳಿದ್ರೆ ನನ್ನ ನಾಗೆ ಬಿಡಬೇಡಿ ಸೇರಿ. ನೋಡಿ ತನ್ನನ್ನ ತಾನು ಕ್ಷಮಿಸ್ಕೊಳ್ತಾ ಇದ್ದಾಳೆ, ಕೋಪ ಬರ್ತಾ ಇದೆ, ಎಷ್ಟು ಅವಮಾನ ಆಗಿದೆ ಆದ್ರೆ ಬೇರೆಯವರಿಗೆ ಬೈಲಿಲ್ಲ, ಬೇರೆಯವರೆಲ್ಲ ಶಪಿಸ್ಲಿಲ್ಲ, ಎದುರುಗಡೆ ಇದ್ದಂತ ಡಾಕ್ಟರ್ ಶಪಿಸ್ಬೇಕಿ. ಆದ್ರೆ ಅವ್ರಿಗೆ ತನಗ್ ತಾನೇ ಶಾಪ ಕೊಡ್ತಾ ಇದ್ದಾಳೆ, ತನಗ್ ತಾನೇ ಬೈಕೊಳ್ತಾ ಇದ್ದಾರೆ, ನಾನು ಸುಳ್ಳು ಹೇಳಿದ್ರೆ ನನ್ನ ನಾಗೆ ಬಿಡಬೇಡಿ ಸೇರೋಗ್ಲಿ, ನನ್ನ ನಾಳೆ ಇವನ ಹೆಸರು ಗಾಂಧಿ ಅಂತ ದೇವರಾಣೆ. ನೋಡಿ ದೇವರ ಸತ್ಯವಾಗಲು ಹಾಕಾಯ್ತು, ಈಗ ನನ್ನ ಆಣೆಗೂ ಅಂತ ಹೇಳ್ತಾರೆ, ನನ್ನ ಮೇಲೆ ಆಡಿದ್ರು ಇವನ ಹೆಸರು ಗಾಂಧಿ ಅಂತ ಸುಳ್ಳು ಯಾಕೆ ಹೇಳಿ, ಹೆಸರನ್ನು ಸುಳ್ಳು ಹೇಳ್ಕೊಂಡು ಏನಾಗೋದಿದೆ ಅಂತೇಳಿ ಕೇಳ್ತಾ ಇದ್ದಾಳೆ. ದೇವರ ಅವಾಗ ಅಷ್ಟೊತ್ತಿಗೆ ಮಗನ ಕೂಡ ಹೇಳ್ತಾ ಇದ್ದಾಳೆ, ನನ್ನ ಹೆಸರು ದೇವರ ಸತ್ಯವಾಗಲು ಸಹ ಮಹಾತ್ಮ ಗಾಂಧಿ ಅಂತ. ಮಗ ಮತ್ತು ಅದಕ್ಕೆ ಸೇರಿಸಿ ಇಷ್ಟು ತನಕ ಬರೀ ಗಾಂಧಿ ಅಂತಿದ್ದ, ಈಗ ಏನ್ ಹೇಳ್ತಾನೆ, ನನ್ನ ಹೆಸರು ದೇವರ ಸತ್ಯವಾಗಲು ಸಹ ಮಹಾತ್ಮ ಗಾಂಧಿ ಅಂತ. ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ನೋಡಿದ. ನೋಡಿ ಈಗ ಏನ್ ಹೇಳ್ತಾನೆ, ಅವನು ತಾಯಿ ಈ ರೀತಿಯಾಗಿ ಹೇಳ್ಕೊಳ್ತಾ ಇದ್ದ ಡಾಕ್ಟರ್ ಹೇಳ್ತಾ ಇಲ್ಲ, ಈಗ ಮಗನು ಕೂಡ ಹೇಳ್ತಾ ಇದ್ದಾನೆ, ನನ್ನ ಹೆಸರು ದೇವರ ಸತ್ಯವಾಗಲು ಸಹ ಮಹಾತ್ಮ ಗಾಂಧಿ ಅಂತ. ಬರೀ ಗಾಂಧಿ ಅಲ್ಲ ಮಹಾತ್ಮ ಗಾಂಧಿ ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ, ಇಷ್ಟೊತ್ತಕ್ಕ ಬರೀ ಗಾಂಧಿ ಅಂತ ಹೇಳ್ತಾ ಇದ್ದೆ, ಈಗ ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತ ಹೇಳ್ತಾರೆ, ಇನ್ನೂ ಮತ್ತೆ ಮೂರು ಅಕ್ಷರ ಇದೆ. ದೇವರ ಸತ್ಯವಾಗಲು ಸಹ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ಹೇಳಿದ. ಈಗ ಸ್ವಲ್ಪ ಧೈರ್ಯ ಬಂದವನಿಗೆ ಈ ರೀತಿಯಾಗಿ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ ಡಾಕ್ಟರು. ಅದಕ್ಕಾಗಿ ದೃಢ ನಿಲುವಿನಿಂದ ಗಟ್ಟಿಯಾದಂತಹ ಒಂದು ನಿರ್ಧಾರದಿಂದ ಧೈರ್ಯವಾಗಿ ಉತ್ತರವನ್ನು ಕೊಟ್ಟೇ ಬಿಟ್ಟ ಹುಡುಗ. ಇದನ್ನ ಕೇಳಿದ ತಕ್ಷಣ ಗಾಂಧಿ ಡಾಕ್ಟರ್ ಶಾಕ್ ಆದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ನೋಡಿ ಈ ಮಾತನ್ನ ಕೇಳಿ ವೈದ್ಯಾಧಿಕಾರಿ ಬೆಪ್ಪಾಗಿರುವುದನ್ನು ಒಂದು ರೀತಿಯ ಸ್ತಬ್ಧರಾಗ್ಬಿಟ್ಟು ಮಾತೆ ಹೊರಡದಂತೆ ಶಾಕ್ ಆದಾಗ ಹೋಯ್ತು. ಗಾಂಧಿ ಇವರ ಹೆಸರನ್ನ ಕೇಳ್ತಾ ಇದ್ದಾರೆ. ನೋಡಿ ಅವರ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಅವನು ಕಂಡಿರಲಿಲ್ಲ. ನೋಡಿ ಏನ್ ಹೇಳ್ತಾ ಇದ್ದಾರೆ ಡಾಕ್ಟರ್ಗೆ ಆಶ್ಚರ್ಯ ಆಯಿತು. ಯಾಕೆ ಅವರ ಈ ಒಂದು ವೈದ್ಯಕೀಯ ಜೀವನದಲ್ಲಿ ಅಂದ್ರೆ ಇಷ್ಟು ವರ್ಷ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥ ಒಂದು ಕಾಕತಾಳೀಯ ನ್ಯಾಯವನ್ನ ನೋಡಿರ್ಲಿಲ್ಲಲ್ಲ. ಅಂತಂದ್ರೆ ಕಾಕತಾಳೀಯ ನ್ಯಾಯ ಅಂದ್ರೆ ಇದೊಂದು ಲೋಕನ್ಯಾಯ ಅಂದ್ರೆ ಹೇಳ್ತಿರಲ್ಲ ಕೋಇನ್ಸಿಡೆನ್ಸ್ ಅಂತೇಳಿ. ಅಂದ್ರೆ ನೋಡಿ ನಾವ್ ಹೇಳ್ತಿದ್ವಿ ಕಾಲಿ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋಯಿತು ಅಂತೇಳಿ. ಅಂದ್ರೆ ಎಲ್ಲೋ ಒಂದು ಮರದ ಒಣಗಿದ ಕೊಂಬೆ ಇತ್ತು, ಆ ಕೊಂಬೆ ಮೇಲೆ ಎಲ್ಲಿಂದಲೋ ಹಾರ್ ಬಂದಂತ ಕಾಲಿ ಆ ಕೊಂಬೆ ಮೇಲೆ ಕೂತ್ಬಿಟ್ಟು ರೆಮೆ ಮೇಲೆ
ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇಂಥ ಒಂದು ಘಟನೆಯನ್ನು ನೋಡೇ ಇರಲಿಲ್ಲಲ್ಲ, ಇಂಥ ಒಂದು ಕಾಕತಾಳೀಯ ನ್ಯಾಯವನ್ನು ಕಂಡೇ ಇರಲಿಲ್ಲಲ್ಲ, ಕೇಳಿಯೂ ಇರಲಿಲ್ಲ. ನೋಡಿ, ತನ್ನ ಜೀವನದಲ್ಲಿ ಒದಗಿ ಬಂದಂತಹ ಈ ಘಟನೆ ತೀರಾ ಅಪರೂಪ ಎನಿಸಿ ಇದನ್ನ ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಜವಾನನನ್ನ ಕರೆದು ಹೇಳಿದ. ನೋಡಿ, ಅಂದ್ರೆ ಇಂಥ ಒಂದು ಕಾಕತಾಳೀಯವನ್ನ ನೋಡದೇ ಇರುವಂತಹ ಡಾಕ್ಟರ್ ಏನ್ ಮಾಡಿದ, ಈ ತನ್ನ ಜೀವಿತದಲ್ಲಿ ಒದಗಿ ಬಿದ್ದಂತಹ ಈ ಒಂದು ಘಟನೆ ಬಹಳ ಅಪರೂಪ ಅನಿಸ್ತಾ ಇದ್ದಾರೆ, ತನ್ನ ಸಹೋದ್ಯೋಗಿಗಳೊಂದಿಗೆ ಅಂದ್ರೆ ತಾನೊಬ್ಬನೇ ಇದನ್ನ ಎಂಜಾಯ್ ಮಾಡಲು ಆಗೋದಿಲ್ಲ, ತನ್ನ ಸಹೋದ್ಯೋಗಗಳನ್ನೆಲ್ಲ ಕರೆದು ಹೇಳಬೇಕೀಗ, ಅವರಿಗೆಲ್ಲ ತೋರಿಸ್ಬೇಕಂತ ಹೇಳಿ, ಅವರನ್ನ ಕರಿಬೇಕಂತ ಹೇಳಿ ಜವಾನನನ್ನ ಜೋರಾಗಿ ಕೂಗಿ ಹೇಳಿದ. ಡಾಕ್ಟರ್ ಆದಂತಹ ಜವಾನನನ್ನ ಕರ್ ಜವಾನನ್ನ ಇವನ ಕೇಳ್ತಿದ್ದ ಸಹೋದ್ಯೋಗಗಳನ್ನ ಅವರೊಟ್ಟಿಗೆ ಹಂಚ್ಕೊಳ್ಬೇಕು, ಅವರಿಗೆ ವಿಷಯವನ್ನ ಹೇಳಬೇಕು ಅಂತ ಹೇಳಿ ಅವರನ್ನೆಲ್ಲ ಕರಿಬೇಕಂತ ಹೇಳಿ ಒಬ್ಬ ಜವಾನನ್ನ ಕರೆದ. ನರಸಿಂಹಮೂರ್ತಿ ಸರಸನೆಲ್ಲ ಬೇಕಾದ್ರೆ ನಾನು ಬರಲಿ ಕರಿತಾ ಇದ್ದೇನೆ ಅಂತ ಹೇಳಿ ಅಂತ ಹೇಳಿದ್ರು. ಎಲ್ಲರೂ ಬಂದು ಡಾಕ್ಟರ್ ಆರ್ಡರ್ ಮಾಡಿದ್ದಾರೆ, ಕರಿತಾ ಇದ್ದಾರೆ, ಮತ್ತೆ ಇರ್ತಾರು ಎಲ್ಲರೂ ಜೋರಾಗಿ ಓಡ್ಬಂದ್ರಂತೆ. ಎಲ್ಲರೂ ನಂತರ ಬಂದ ನಂತರ ಡಾಕ್ಟರ್ ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಹೇಳಿದ್ರು. ಇವ್ರು ಬಂದಿದ್ದ, ಇವ್ರ ಕಿವಿ ಅಗಲವಾಗಿದೆ, ಇವ್ರು ಕೇಳಿದ ಹೆಸರನ್ನ ಕೇಳಿದ್ರೆ ಗಾಂಧಿ ಎದುರೇ ಹೇಳ್ತಾ ಇದ್ದಾನೆ, ಎಷ್ಟು ವಿಚಿತ್ರವಾಗಿದೆ ಅಂತ ಹೇಳಿ ಡಾಕ್ಟರ್ ಆದಂತ ಅಲ್ಲಿರದಂತಹ ಸಿಬ್ಬಂದಿಯವರಿಗೆಲ್ಲರಿಗೂ ವಿಷಯವನ್ನ ಹೇಳ್ತಾ ಇದ್ದಾರೆ. ವೈದ್ಯಾಧಿಕಾರಿ ಹೇಳಿದ್ದನ್ನ ಕೇಳಿ ಕಿಸಕ್ಕನೆ ನಂಬಿಕೊಂಡು ಅವರೆಲ್ಲ ಏನ್ ಮಾಡ್ತಾರೆ, ಈ ವಿಷಯವನ್ನ ಕೇಳಿ ಕಿಸಕ್ಕನೆ ನಂಬಿಬಿಟ್ರು. ಅವರು ನಗು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಜೋರಾಗಿ ನಗು ಒಂದೇ ಬಿಡ್ತಂತ. ನೋಡಿ, ನಗುವಂತ ವಿಷಯ ಇದು. ಅವನು ಬಂದಿದ್ದು ಕಾಯಿಲೆಯನ್ನು ತೋರಿಸ್ಕೊಂಡ ಸಲುವಾಗಿ ಡಾಕ್ಟರ್ ಅದನ್ನು ನೋಡೋಗ್ಬಿಟ್ಟು ನಂಬೋದಿಲ್ಲ, ಬೇಕಾದ್ರೆ ಅವನನ್ನೇ ಕೇಳ್ತೇನೆ, ಅವನನ್ನೇ ಕೇಳಿಬೇಕಾದ ಅಂತ
ಅಂತೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆಗ ಈ ನರಸಿಂಹಮೂರ್ತಿ ಏನು ಪರೀಕ್ಷೆ ಮಾಡಬೇಕು, ಹೌದು ಅಲ್ಲ, ನಿಜ ಹೇಳ್ತಾ ಇದ್ದಾರೆ ಏನು. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತುಂಬ ಹಾಕಿರುವಂತಹ ಫೋಟೋ ಒಂದನ್ನ ತೋರಿಸಿ ಕೇಳಿದ, ಲೋ ಹುಡುಗ ಆ ಫೋಟೋ ಯಾರ್ದಯ್ಯ ನೋಡಿ. ಈಗ ನರಸಿಂಹಮೂರ್ತಿ ಏನ್ ಮಾಡ್ತಾ ಇದ್ದಾನೆ, ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತುಂಬ ಹಾಕಿರುವಂತಹ ಒಂದು ಫೋಟೋವನ್ನ ತೋರಿಸಿದ. ಅಂದ್ರೆ ವೈದ್ಯಾಧಿಕಾರಿ ಕುರ್ಚಿದ್ರೆ ಅದ್ರ ಮೇಲೆ ಒಂದು ಗಾಂಧೀಜಿ ಒಂದು ಭಾವಚಿತ್ರ ಇದೆ ಅನ್ನೋದೇ ನಮ್ಮ ಪುಣ್ಯ. ನೋಡಿ, ಒಂದು ಗಾಂಧೀಜಿಯ ಒಂದು ಫೋಟೋ ಇದೆ, ಆ ಫೋಟೋವನ್ನ ತೋರಿಸಿ ಹೇಳ್ತಾರೆ. ಲೋಕ ಆ ಫೋಟೋ ಯಾರ್ದಯ್ಯ ಕೇಳಿದಂತೆ, ಯಾರು ನರಸಿಂಹಮೂರ್ತಿ ಆ ಹುಡುಗನಿಗೆ ಹೇಳ್ತಾ ಇದ್ದಾರೆ ಆ ಫೋಟೋ ಯಾರ್ದಯ್ಯ ಅಂತ. ಆಗ ಹುಡುಗ ಹೇಳ್ತಾನೆ, ಮಹಾತ್ಮ ಗಾಂಧಿಯವರು ಸಹ ಇದನ್ನ ಕಾಣನೆ ಏನ್ ಕೇಳ್ತಾನೆ, ಇದು ಯಾರಿಗೆ ಗೊತ್ತಿಲ್ಲ, ಇಂಥ ಮಹಾತ್ಮನ ಹೆಸರು ಯಾರಿಗೆ ಗೊತ್ತಿಲ್ಲ, ಇದು ಮಹಾತ್ಮ ಗಾಂಧಿಯವರು ಸಹ ಇದನ್ನ ಕಾಣನೆ ಇದನ್ನ ಗೊತ್ತಿಲ್ವೇ, ಮಹಾತ್ಮ ಗಾಂಧಿಯವರು ಫೋಟೋ ಇದೆ ಅಂತೇಳಿ ಯಾರು ಹೇಳಿದ್ರು ಆ ಹುಡುಗ ಅವರಿಗೆ ಹೇಳ್ತಾ ಇದ್ದಾರೆ. ಅವಾಗ ನಿನ್ನ ಹೆಸರು ಏನಯ್ಯ ಅಂತ ಮತ್ತೆ ಕೇಳಿದ್ರು. ಮಹಾತ್ಮ ಗಾಂಧಿ ಸಹ ಸುಳ್ಳೇಳ್ಬೇಡ ನೋಡಿ, ಅಂದ್ರೆ ಅವನ ಒಂದು ದಿಕ್ಕನ್ನ ತಪ್ಪಿಸಿ ಕೊಡಿದ್ರು ಬೇಕಂತ ಹೇಳ್ತಾ ಇದ್ದಾನ ಹೇಗೆ, ಆ ಫೋಟೋವನ್ನು ನೋಡೋದು ಇವನನ್ನು ನೋಡೋದು ಅಂದ್ರೆ ಆ ಫೋಟೋವನ್ನು ನೋಡಿದ ತಕ್ಷಣ ಮಹಾತ್ಮ ಗಾಂಧಿ ಅಂತ ನಿನ್ನ ಹೆಸರೇನೆ ಏನಂದ್ರೆ ಮತ್ತೆ ಬೇರೆ ಹೆಸರೇನು ಅಂತ ಹೇಳಿ ಮತ್ತೆ ಕೇಳ್ತಾ ನಿನ್ನ ಹೆಸರೇನೆ ಅಂತ ಹೇಳಿ ಕೇಳ್ತಾನೆ.
ಸಹನೆಯಿಂದ ಅವು ಕೇಳಿದಂತಹ ಒಂದು ಪ್ರಶ್ನೆಯಲ್ಲಿ ಉತ್ತರಿಸ್ತಾ ಇದ್ದಾರೆ.
ತಂದೆಯನ್ನು ಕೇಳಬೇಕು. ತಾಯಿಯನ್ನ ಕೇಳಬೇಕಲ್ವಾ, ನಿನಗೆ ಯಾರಿದ್ದವರು ಯಾರು ಕೇಳಬೇಕು ಎಂತ ಪ್ರಶ್ನೆ ಅಲ್ವಾ. ಯಾವ ಕಾಯಿಲೆ ಇದೆ ಅನ್ನೋದನ್ನ